ನಮ್ಮನೆ ಯುವರಾಣಿ, ಹೇ ನಮ್ಮನೆ ಯುವರಾಣಿ. ಫೋಟೋ ನಮ್ಮ ಡ್ರೀಮ್ ಗಂಗ ಅಕ್ಕೆ ಅಳ್ತಾ ಇದೆ. ಆ ಫೋಟೋದಲ್ಲಿರೋರು ಒಬ್ಬೊಬ್ಬರಿಗೆ ಕಳೆದೋಗ್ತಾ ಇದಾರೆ ಅಂತ, ಆದ್ರೆ ನಾನು ಮಾತ್ರ ವಿಶ್ ಮಾಡ್ತಾ ಇದ್ದೆ ಅವ್ರು ಮತ್ತೆ ಒಂದಾಗ್ತಾರೆ ಒಂದಾಗ್ತಾರೆ ಅಂತ. ಅಷ್ಟರಲ್ಲಿ ಫೋಟೋ ಬಿದ್ದು ಹೊಡೆದೋಯ್ತು. ಹಾಗಂತಾನೆ ಇಷ್ಟು ದಿನ ಸುಳ್ಳು ಹೇಳ್ಕೊಂಡಿದ್ದೇವೆ ಗಂಗ. ಈ ಸಮಾಧಾನ ಈ ವರ್ಕೌಟ್ ಆಗಲ್ಲ. ಒಂದೇ ಮೆಡಿಸನ್ ಎಷ್ಟು ದಿನ ಅಂತ ವರ್ಕ್ ಆಗತ್ತೆ ಹೇಳು. ಇನ್ನೇನೂ ಆಗಲ್ಲ, ಎಲ್ಲ ಮುಗ್ದೋಯ್ತು ಅಂತ ಅನಿಸ್ತಾ ಇದೆ. ಇನ್ನೇನೂ ಆಗಲ್ಲ, ಎಲ್ಲ ಮುಗ್ದೋಯ್ತು ಅಂತ ಅನಿಸ್ತಾ ಇದೆ. ಹೀಗೆ ಅನಿಸ್ತಾ ಇರೋದು ಇವತ್ತಲ್ಲ ಗಂಗ, ಅವತ್ತು ಆ ಫೋಟೋ ಹೊಡೀತಲ್ಲ. ಸಾಕೆತ್ತಣ್ಣ, ಅಹಲ್ಯ, ಅತ್ತಿಗೆ, ತಾತ ಎಲ್ಲ ಹೊರಟೋಗಿದ್ರು. ನಾನೊಬ್ನೇ ಒಬ್ಬನೇ ಫೋಟೋ ಜೊತೆ ನಿಂತಿದ್ದೆ. ಆ ಫೋಟೋ ಚೂರಾಗಿ ನೆಲದಲ್ಲಿ ಬಿದ್ದಿತ್ತು. ಈ ಫೋಟೋ ನಾನು ವಾಪಸ್ ಹಾಕ್ತೀನಿ. ಹನಿಯಣ್ಣ, ಮೀರಾಕ, ನೀವು ಅವಾಗ ಬಂದಿರ್ತೀರ, ನಾನು ನಿಮ್ಮನ್ನು ಕರ್ಕೊ ಬಂದಿರ್ತೀನಿ. ಹಿಂದಿನ ಸಲ ಎಷ್ಟು ಖುಷಿಯಿಂದ ಈ ಫೋಟೋ ಹಾಕಿದ್ವೋ ಅಷ್ಟೇ ಖುಷಿಯಿಂದ ಮತ್ತೆ ಈ ಫೋಟೋ ಹಾಕ್ತೀವಿ. ಪ್ರಣಮ್, ಅಳ್ಬೇಡ ನೋಡು, ನಾವ್ ಫೋಟೋಲಿರೋರು ಅಲ್ಲ, ಆಚೆ ಇರೋರು. ಫೋಟೋಲಿರೋರ್ನ ನಾವ್ ಹುಡ್ಕಣ. ದಯವಿಟ್ಟು ಆಸೆ ಕಳ್ಕೊಬೇಡ ಪ್ರಣಮ್, ನಮ್ಮನ್ನ ಆ ದೇವ್ರಲ್ಲಿ ಇಟ್ಟಿರೋದೇ ಆ ಕೆಲ್ಸ ಮಾಡೋದಕ್ಕೆ. ಇದೇ ಮಾತನ್ನ ಒಂದ್ 100 ಸತಿ ಕೇಳಿದ್ದೀನಿ ಗಂಗ. ನಾನ್ ಬೇಜಾರಾದಾಗ ಅದಕ್ಕೆ ಸಮಾಧಾನ ಮಾಡ್ತಾ ಇದ್ರು, ಅದಕ್ಕೆ ಬೇಜಾರಾದಾಗ ಅಣ್ಣ ಸಮಾಧಾನ ಮಾಡ್ತಾ ಇದ್ದ, ಅಣ್ಣ ಬೇಜಾರಾದಾಗ ನಾವಿಬ್ರು ಸಮಾಧಾನ ಮಾಡ್ತಾ ಇದ್ವಿ. ಇದೇ ಮಾತು ಕೇಳಿ ಕೇಳಿ ಎಲ್ಲ ಸುಳ್ಳು ಅನಿಸ್ತಾ ಇದೆ ಗಂಗ. ಕಲ್ಪನಾ ಇಲ್ಲೇ ಆಚೆ ಇದ್ದಾಳಲ್ಲ, ನಮ್ಮ ಮನೆ ನಾನು ನೋವಿಗೆ ತಳ್ಳಿರೋ ಹಿಂಗ್ಸು ಇಲ್ಲೇ ಆಚೆ ಇದ್ದಾಳ್ತಾನೆ, ಅವಳನ್ನ ಕೊಂದು ಬಿಡ್ಬೇಕು ಅನ್ಸುತ್ತೆ. ಯಾರು ಸಿಗೋದಿಲ್ಲ, ಅಟ್ಲೀಸ್ಟ್ ಇವಳನ್ನಾದ್ರೂ ಮುಗಿಸ್ಬಿಡ್ಬೇಕು ಅನ್ಸುತ್ತೆ. ನಾವು ಮುಗಿತಾನೆ ಇಲ್ಲ. ಇಲ್ಲ ಪ್ರಣಮ್, ನಾವಿನ್ ಎರಡೆರಡು ಹೆಜ್ಜೆ ನಡೆದ್ರೆ ನಮ್ ಗುರಿ ಮುಟ್ಬಿಡ್ತೀವಿ. ಇಂಥ ಟೈಮಲ್ಲಿ ಧೈರ್ಯ ಕಳ್ಕೊಬೇಡ ಪ್ರಣಮ್. ಕಲ್ಪನಾ ಅಂತವಳು ಜೈಲ್ಗೆ ಹೋದ್ರೆ ನಮ್ ಸೇಡ್ ತೀರಲ್ಲ. ನಮ್ಮಿಂದ ಅವಳು ಏನೇನ್ ಮುಚ್ಚಿಟ್ಟಿದ್ದಾಳೋ ಅದನ್ನ ನಾವು ಕಿತ್ಕೋಬೇಕು, ಪಡ್ಕೋಬೇಕು. ಅದೇ ಅವಳು ನಿಜವಾದ ಸೋಲು. ನಾವು ಗೆದ್ದ ಮೇಲೆ ಅವಳು ಜೈಲ್ಗೆ ಹೋಗ್ಬೇಕು ಪ್ರಣಮ್. ನಾವು ಗೆದ್ದೇ ಗೆಲ್ತೀವಿ. ನಾವಿಬ್ರು ಜೊತೆಯಲ್ಲಿ ಶ್ರದ್ಧೆಯಿಂದ ಹುಡುಕಿದ್ರೆ
ಖಂಡಿತವಾಗ್ಲೂ ಕಳ್ಕೊಂಡಿದ್ದು ವಾಪಸ್ ಬರುತ್ತೆ. ಅಷ್ಟು ಪ್ರೀತಿಯಿಂದ ಟೀ ತಂದು ಕೊಟ್ರೆ ಎತ್ಬಿಟ್ಟು ಬಂದ್ಯಲ್ಲ, ಏನಾಗಿದೆ ನಿಂಗೆ? ಯಾಕೆ ವಿಚಿತ್ರವಾಗಾಡ್ತಿದ್ಯಾ? ಟೀ ಎಸಿ ಅಂತದ್ ನಾನೇನಂದೆ? ಏನು ಅಂದಿಲ್ಲ, ಆದ್ರೆ ಮಕ್ಳ ಜೊತೆ ಸೇರ್ಕೊಂಡು ಮಕ್ಕಳಾಟ ಆಡ್ತಿದ್ದೀರಲ್ಲ ಅಂತದ್ ನಾವೇನ್ ಮಾಡಿದೀವಿ? ಇದೆಲ್ಲ ನಿನ್ಗೆ ಮಕ್ಕಳಾಟ ಅನ್ಸುತ್ತ? ಗಂಗಾ ಎಷ್ಟು ರಿಸ್ಕ್ ತಗೊಂಡಿದ್ದಾಳೆ ಅಂತ ನಿನಗೆ ಗೊತ್ತಿಲ್ಲ? ಅದನ್ನ ಮಕ್ಕಳಾಟ ಅನ್ನಕ್ಕಾಗುತ್ತ? ಅದೇ ಈ ರಿಸ್ಕ್ ಬೇಕಿತ್ತ ಅಂತ ಕೇಳ್ತಾ ಇದ್ದೀನಿ. 7 ವರ್ಷದಿಂದ ಒತ್ತಾಡ್ತಿದೀವಿ, ಕಲ್ಪನಾ ಸಿಕ್ಕಿದ್ಲ, ಇವಾಗ ಸಿಕ್ಕಿದಾಳೆ ತಾನೆ. ನಿಮ್ಮ ಜಾಗದಲ್ಲಿ ಯಾರೇ ಇದ್ದಿದ್ರು ಅವಳನ್ನ ಪೊಲೀಸ್ ಅವ್ರಿಗೆ ಒಪ್ಸಿರೋರು. ಈ ತರ ಏನೇನೋ ವಿಷಯ ತಿಳ್ಕೊಬೇಕು ಅಂತ ಹಗ್ಲು ರಾತ್ರಿ ಓಡಾಡ್ತಿದ್ದೀವಲ್ಲ, ಇದ್ ಯಾರ ಐಡಿಯಾ? ಗಂಗಾ ಐಡಿಯಾ ತಾನೆ. ತುಂಬಾನೇ ಸಿಲ್ಲಿ ಆಗಿದೆ. ಒಂದು ಕಾಲದಲ್ಲಿ ಮೀರಿನ ಐಡಿಯಾಗಳು ಸ್ಟುಪಿಡ್ ಆಗಿ ಸಿಲ್ಲಿ ಆಗಿ ಕಾಣಿಸ್ತಿತ್ತು, ಆದ್ರೆ ನಿನಗೆ ಚೆನ್ನಾಗಿ ಗೊತ್ತು ಅವಳಷ್ಟು ಚೆನ್ನಾಗಿ ನಮ್ಮನೇನ್ ಯಾರು ಕಾಪಾಡಿಲ್ಲ ಅಂತ. ಸಾರಿ ಗಂಗಾ, ಇಮೋಷನಲ್ ಆಗ್ಬಿಟ್ಟೆ. ನಿಂಗ್ ಸಮಾಧಾನ ಹೇಳಕ್ ಬಂದು ನಾನೇ ಹತ್ಬಿಟ್ಟೆ. ಇದ್ ಕಣ್ಣೀರ್ ಹಾಕೋ ಟೈಮ್ ಅಲ್ಲ ಪ್ರಣಮ್, ಧೈರ್ಯ ಇಟ್ಕೋಬೇಕು. ಇಷ್ಟು ದಿನ ನಮಗ್ ಕಣ್ಣೀರ್ ಹಾಕ್ಸೋ ಜನರ ಕಣ್ಣಲ್ಲಿ ನೀರ್ ಬರೋ ಹಾಗೆ ಮಾಡ್ಬೇಕು. ಗೊತ್ತಿದೆ, ಆದ್ರೆ ನೀನ್ ಯಾರ ಬಗ್ಗೆ ಮಾತಾಡ್ತಾ ಇದೀಯ ಅಂತ ಗೊತ್ತಿರ್ಲಿ ಗಂಗಾ. ಕಲ್ಪನಾ ಇಸ್ ವೆರಿ ಇಂಟೆಲಿಜೆಂಟ್. ಅದಕ್ಕೆ ನಾವು ಬುದ್ಧಿವಂತಿಕೆಯಿಂದ ಕೆಲಸ ಮಾಡ್ಬೇಕು. ನೋಡು, ನೀನ್ ಹೀಗೆ ಪ್ರತಿ ಸರಿ ನಂಗೇನೋ ಆಗ್ಬಿಡುತ್ತೆ ಅಂತ ಓಡ್ಕೊಂಡ್ ಬರ್ಬೇಡ. ಇವಾಗ ನೀನ್ ಹತ್ಕೊಂಬಂದಿರೋ ಹೆಣ್ಣಿನ ಅವ್ಳು ನೋಡಿದಾಳೆ, ನಾಳೆ ದಿನ ಇದೇ ತರ ಇನ್ನೇನೋ ಗೊತ್ತಾಗುತ್ತೆ, ಒಂದಲ್ಲ ಒಂದಿನ ಸಿಕ್ಕಾಕೋತೀವಷ್ಟೇ. ನೀನ್ ಹೀಗೆಲ್ಲ ರಿಸ್ಕ್ ತಗೊಂಡ್ ಬರ್ಬೇಡ ಪ್ರಣಮ್. ನಿನಗೆ ಆಶ್ಚರ್ಯ ಆಗಿರ್ಬೋದು ಅಂತ, ನೆನ್ನೆ ಮೊನ್ನೆ ಬಂದಿರೋ ಗಂಗಾ ಇಲ್ಲಿ, ನಮ್ ಮೀರಾ ಇಲ್ಲಿ, ಅವರಿಬ್ಬರನ್ನ ಹೇಗ್ ಕಂಪೇರ್ ಮಾಡ್ದೆ ಅಂತ ನೀನ್ ಅನ್ಕೊಂಡಿರ್ಬೋದು. ಅದ್ ನಿನ್ ತಪ್ಪಲ್ಲ, ಯಾಕೆಂದ್ರೆ ನೀರಿನ ಜಾಗನ ಯಾರು ತುಂಬಕ್ಕಾಗಲ್ಲ. ಅದ್ರ ಬಗ್ಗೆ ನಾನು ನೀನು ಇವಾಗ್ಲೂ ಮಾತಾಡ್ತಿರ್ತೀವಿ. ಮತ್ತೆ ಇವಾಗೇನ್ ಬದಲಾಯ್ತು? ಈಗ ಅಂತಲ್ಲ, ಈ ಕ್ಯಾರೆಕ್ಟರ್ ಗಂಗಾ ಅಲ್ಲಿ ಮುಂಚೆಯಿಂದಾನೂ ಇದೆ, ಆದ್ರೆ ನಾವು ನೋಡಿರ್ಲಿಲ್ಲ. ನನಗೆ ಯಾಕೋ ಮೊದಲನೇ ಸಲ ಗಂಗಾ ಮೀರಂದೇ ಪ್ರತಿರೂಪ ಅನ್ನಿಸ್ತಿದೆ. ಅವಳದೇ ಅಚ್ಚು. ಎಲ್ಲಿ ಹೋದ್ಲಿ ಅವಳು? ಬಾಗ್ಲು ಬರೇ ತೆಗ್ದಿದೆ. ಇದು ಇವಳದೇ ಕೆಲಸ. ಗಂಗಾ, ಗಂಗಾ! ಹಾ, ಬಂದೆ ಅಮ್ಮ. ಗಂಗಾ! ಏನಮ್ಮ? ಶಾರದಾ ಎಲ್ಲಿ? ಏನ್ ಕರೆಂಟ್ ಹೊಡಿತಾ ನಿನ್ಗೆ? ಶಾರದಾ ಎಲ್ಲಿ ಅಂತ ಕೇಳ್ದೆ. ಯಾವ ಶಾರದಾ? ನವ್ಯನ್ ತಾಯಿ ಶಾರದಾ. ಯಾಕೆ ಗೊತ್ತಿಲ್ವಾ ನಿನ್ಗೆ? ಓ, ಅವರಾ? ಗೊತ್ತು, ತುಂಬಾ ಒಳ್ಳೆಯವರು. ಯಾಕೆ ಅವ್ರಿಗೇನಾಯ್ತು? ಅದನ್ನೇ ನಿನಗ್ ಕೇಳ್ತಾ ಇದ್ದೀನಿ. ಎಲ್ಲಿ ಅವರು? ನಂಗೇನ್ ಗೊತ್ತು, ಅವ್ರು ಅವ್ರ ಮನೇಲಿ ಇರ್ತಾರೆ, ಇಲ್ಲಿಗೆ ಯಾಕೆ ಬರ್ತಾರೆ? ಹೇ,
ಹತ್ರನೇ ಡ್ರಾಮಾ ಮಾಡ್ತಿದ್ಯಾ? ನಾನ್ ಕಿವಿ ಮೇಲೆ ಹೂ ಇಟ್ಕೊಂಡ್ರೋ ತರ ಕಾಣಿಸ್ತಿದ್ಯಾ ನಿಂಗೆ? ಒಳ್ಳೆ ಮಾತಿನಲ್ಲಿ ಎಲ್ಲಿ ಅಂತ ಹೇಳಿದ್ರೆ ಬದುಕೊಳ್ತೀಯ, ಇಲ್ಲ ಸಾಯಿಸ್ಬಿಡ್ತೇನೆ. ಗೊತ್ತಿಲ್ಲ, ನವ್ಯನ ಇಲ್ಲೇ ಇದ್ದಿದ್ದಲ್ವಾ, ನಮ್ಗಿವಾಗೆಲ್ಲ ಅರ್ಥ ಆಗ್ತಿದೆ.